ಇನ್ನು ಬೆಂಗಳೂರಿನಲ್ಲಿ ಈ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸರೇನೋ ಅನುಮತಿಯನ್ನು ಕೊಟ್ಟಿದ್ದಾರೆ, ಆದರೆ ಕೆಲವೊಂದು ಕಂಡೀಷನ್ಸ್ಗಳನ್ನ ನಿಬಂಧನೆಗಳನ್ನು ಹಾಕಿದ್ದಾರೆ. ಏನದು ಕಂಡೀಷನ್ಸ್ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ರಸ್ತೆಗಳನ್ನು ಬಂದ್ ಮಾಡುವಂತಿಲ್ಲ. ಎರಡನೇದು, ಯಾವುದೇ ಅಹಿತಕರ ಘಟನೆ ನಡೆದರೂ ಕೂಡ ಸಂಘಟಕರೇ ನೇರ ಹೊಣೆ. ಈ ಪರ್ಮಿಷನ್ ಕೊಡಬೇಕಾದ್ರೆ ಈ ಕಂಡೀಷನ್ಸನ್ನು ಹಾಕಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆದರೂ ಕೂಡ ಸಂಘಟಕರೇ ನೇರ ಹೊಣೆಯಾಗ್ತಾರೆ. ಇನ್ನು ಪಟಾಕಿ ಹಚ್ಚುವುದು, ಯಾವುದೇ ವಸ್ತುಗಳನ್ನು ಸುಡಬಾರ್ದು, ಅಂದರೆ ಈ ರಸ್ತೆ ಮಧ್ಯದಲ್ಲಿ ಟೈರ್ ಗೀರೆಲ್ಲ ಬೆಂಕಿ ಹಚ್ತಾರಲ್ಲ ಆ ಥರ ಎಲ್ಲ ಮಾಡಬಾರ್ದು. ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ಆಯುಧಗಳನ್ನು ಕೂಡ ತರುವಂತಿಲ್ಲ, ಇದು ಒಂದು ಕಂಡೀಷನ್. ಇನ್ನು ಸಂಘಟಕರು ಅನುಮತಿ ನೀಡಲಾದ ಸಮಯ ಮತ್ತು ಮಾರ್ಗಕ್ಕೆ ಬದ್ಧರಾಗಿರಬೇಕು. ಈಗ ನಾವು ಇಲ್ಲಿ ತನಕ ತೋರಿಸಿದ್ವಲ್ಲ, ಆ ಮಾರ್ಗದಲ್ಲಿ ನ್ಯಾಷನಲ್ ಕಾಲೇಜಿಂದ ಹಿಡಿದು ಫ್ರೀಡಂ ಪಾರ್ಕ್ ತನಕ ಅದೇ ರೂಟಲ್ಲಿ ಬರಬೇಕು. ಎಲ್ಲೆಲ್ಲೋ ಮಾಡ್ತೀವಿ ಅಂದರೆ ಆಗಲ್ಲ, ವಾಹನ ಸವಾರರಿಗೆ ಅಡಚಣೆಯಾಗದಂತೆ ನೋಡ್ಕೊಳ್ಬೇಕು. ನೀವು ಆ ರೋಡ್ಗಳನ್ನೇ ಬ್ಲಾಕ್ ಮಾಡಿರೋದ್ರಿಂದ ಏನು ಮಾಡೋಕ್ಕಾಗುತ್ತೆ ಅಥವಾ ಅಂದರೆ ಆಗಲ್ಲ ಅಂತ ಅಂದ್ಕೊಳ್ಳೋಣ. ಇನ್ನು ಕೆರಳಿಸುವ ಘೋಷಣೆ, ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಬಾರದು ಅಂತಕ್ಕಂಥದ್ದು. ಬಟ್ ಇದು ಎಷ್ಟರ ಮಟ್ಟಕ್ಕೆ ಪರಿಪಾಲನೆ ಆಗುತ್ತೆ ಅಂತ ನೋಡೋಣ. ಧ್ವನಿವರ್ಧಕ ಬಳಸುವಾಗ ಶಬ್ದದ ಮಟ್ಟ ಮೀರಬಾರ್ದು. ಪೊಲೀಸರು ನೀಡುವಂತಹ ಸೂಚನೆಗಳನ್ನು ಪಾಲಿಸಲೇಬೇಕು, ಯಾಕೆಂದರೆ ಜೊತೆನಲ್ಲಿ ಪೊಲೀಸರು ಇರ್ತಾರೆ, ಅವರೇನು ಹೇಳ್ತಾರೆ ಅದನ್ನು ಕೇಳಬೇಕು. ಗಲಭೆಯಲ್ಲಿ ತೊಡಗಿ ಸಾರ್ವಜನಿಕರ ಆಸ್ತಿಪಾಸ್ತಿ ಜೀವಹಾನಿ ಮಾಡಿದರೆ ಕ್ರಮ ಕೈಗೊಳ್ತಾರೆ. ನಿಯಮ ಉಲ್ಲಂಘಿಸಿದಲ್ಲಿ ಧರಣಿಗೆ ಕೊಟ್ಟ ಅನುಮತಿಯನ್ನು ತತ್ಕ್ಷಣದಲ್ಲೇ ರದ್ದುಪಡಿಸಿ ಜನರನ್ನು ಅಲ್ಲಿಂದ ಚದುರಿಸುವ ಕೆಲಸವನ್ನು ಕೂಡ ಮಾಡ್ತಾರೆ.